ಓಕೆ ಸ್ಟೂಡೆಂಟ್ಸ್ ಇವತ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಮತ್ತೆ ಥರ್ಡ್ ಸೆಮಿಸ್ಟರ್ ಬಿಬಿಎ ಗೆ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಅಲ್ಲಿ ನಾವು ಯಾವ ಯಾವ ಚಾಪ್ಟರ್ಸ್ ಇದೆ ಯಾವ ಯಾವ ಸಬ್ಜೆಕ್ಟ್ಸ್ ನಾವು ಕಲಿಬೇಕು ಅಂತ ಹೇಳ್ಬಿಟ್ಟು ಓಕೆನಾ ನಾವು ಇವತ್ತು ಕಲಿತಕ್ಕಂತ ಚಾಪ್ಟರ್ ಹೆಸರು ಬಂದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಹೇಳ್ತೀವಿ ಓಕೆನಾ ಈಗ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಗುಡ್ ವಿಲ್ ಅಂದ್ರೆ ಏನು ಈ ಗುಡ್ ವಿಲ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಬಿಸ್ನೆಸ್ ಹೌದಾ ಥ್ರೂ ಬೈ ಗುಡ್ ನೇಮ್ ಫೇಮ್ ರೆಪ್ಯುಟೇಷನ್ ಇಂದ ಓಕೆನಾ ಒಳ್ಳೆ ಹೆಸರು ರೆಪ್ಯುಟೇಷನ್ ಸೇಲ್ಸ್ ಎಲ್ಲ ಚೆನ್ನಾಗಿದ್ರೆ ಅದರಿಂದ ನಾವು ಎಕ್ಸ್ಟ್ರಾ ಪ್ರಾಫಿಟ್ ಅನ್ನ ಅರ್ನ್ ಮಾಡತಕ್ಕಂತ ಕೆಪಾಸಿಟಿ ಬರುತ್ತೆ ಹೌದಾ ಈ ಗುಡ್ ವಿಲ್ ಅನ್ನೋದನ್ನ ನಾವು ಅಸೆಟ್ ಅಂತಾನೆ ಕರೀತೀವಿ ಆದ್ರೆ ಈ ಅಸೆಟ್ ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನ ಇನ್ವಿಸಿಬಲ್ ಅಸೆಟ್ ಅಂತ ಹೇಳ್ತೀವಿ ಅದನ್ನ ನೋಡೋದಕ್ಕಾಗಲ್ಲ ಟಚ್ ಮಾಡೋಕ್ಕಾಗಲ್ಲ ಹೌದಾ ಸೊ ಹಾಗಾದ್ರೆ ಇಂಥ ಅಸೆಟ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ ಏನಂತ ಹೇಳ್ತೀವಿ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ ಸೊ ಯಾವ ರೀತಿ ಅಸೆಟ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಒಂದು ಬಿಸ್ನೆಸ್ ನಲ್ಲಿ ಅಸೆಟ್ ಅಂದ್ರೆ ಏನು ಅಸೆಟ್ ಅಂತ ಹೇಳಿದ್ರೆ ಪ್ರಾಪರ್ಟಿ ಹೌದಾ ಆ ಅಸೆಟ್ ಇಂದ ಆ ಬಿಸ್ನೆಸ್ ಆರ್ಗನೈಸೇಷನ್ ಒಂದಷ್ಟು ಪ್ರಾಫಿಟ್ ಅನ್ನ ಗಳಿಸುತ್ತೆ ಆ ಅಸೆಟ್ ನ ಯೂಸ್ ಮಾಡ್ಕೊಂಡು ಹೌದಾ ಯಾವ ಬಿಸ್ನೆಸ್ ಆದ್ರೆ ಅವರಲ್ಲಿರ್ತಕ್ಕಂತ ಅಸೆಟ್ ಅನ್ನ ಬಳಸಿಕೊಂಡು ಪ್ರಾಫಿಟ್ ಅನ್ನ ಮಾಡ್ತಾರೆ ಪ್ರಾಫಿಟ್ ಅನ್ನ ಗಳಿಸ್ತಾರೆ ಅದನ್ನೇ ಅಸೆಟ್ ಅಂತ ಹೇಳ್ತೀವಿ ಇಲ್ಲಿ ಗುಡ್ ವಿಲ್ ಅಂದ್ರೂ ಕೂಡ ಅಸೆಟ್ ಈಗ ಒಂದು ಉದಾಹರಣೆ ಕೊಡ್ತೀನಿ ಓಕೆನಾ ಸೇ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಇದೆ ಓಕೆನಾ ಸೇ ಫಾರ್ ಎಕ್ಸಾಂಪಲ್ ಎ ಬಿಸ್ನೆಸ್ ಅಂತ ಇದೆ ಅಂತ ಅನ್ಕೋಣ ಆ ಎ ಬಿಸ್ನೆಸ್ ನವರು ಏನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡಿದ್ದಾರೆ ಇವರು ಮಾರ್ಕೆಟ್ ಅಲ್ಲಿ ತುಂಬಾ ಹಳೆ ಬಿಸ್ನೆಸ್ ಮ್ಯಾನ್ ಮಾರ್ಕೆಟ್ ಅಲ್ಲಿ ಯಾರು ಇವರು ತುಂಬಾ ಹಳೆ ಬಿಸ್ನೆಸ್ ಮ್ಯಾನ್ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡ್ತಾರೆ ಅಂತ ಅನ್ಕೋಣ ಸೇ ವರ್ಷಕ್ಕೆ 5 ಲಕ್ಷ ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡ್ತಾರೆ ಅಂತ ಅನ್ಕೋಣ ಓಕೆನಾ ಅದೇ ಮಾರ್ಕೆಟ್ ಅಲ್ಲಿ ಇನ್ನೊಬ್ಬ ಬಿ ಅನ್ನೋನಿದ್ದಾನೆ ಓಕೆನಾ ಅವನು 4 ಲಕ್ಷ ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡ್ತಾನೆ ಇವನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾನೆ ಬಿ ಅನ್ನೋನು ಕೂಡ ಸುಮಾರು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಹಾಗೆ ಸಿ ಅನ್ನೋನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಇವನು 3 ಲಕ್ಷ ರೂಪಾಯಿ ಪ್ರಾಫಿಟ್ ನ ಅರ್ನ್ ಮಾಡ್ತಾ ಇದ್ದಾನೆ ಓಕೆನಾ ಇವರೆಲ್ಲ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರು ಸುಮಾರು ವರ್ಷದಿಂದ ಪ್ರಾಫಿಟ್ ಬಿಸ್ನೆಸ್ ನ ನಡೆಸ್ತಾ ಇರ್ತಕ್ಕಂಥವ್ರು ಒಬ್ಬೊಬ್ಬರು ಒಂದೊಂದು ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಇದ್ದಾನೆ ಅವನ ಡಿ ಅಂತ ಹೇಳೋಣ ಅವನು ಹೊಸದಾಗಿ ಪ್ರಾರಂಭ ಮಾಡಿದ್ದಾನೆ ಬಿಸ್ನೆಸ್ ನ ಅವನು ಎಷ್ಟು ಅರ್ನ್ ಮಾಡಿದ್ದಾನೆ ಅಂದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡಿದ್ದಾನೆ ಓಕೆನಾ ನೋಡಿ ಇಲ್ಲಿ ಹಳೆ ಬಿಸ್ನೆಸ್ ಮ್ಯಾನ್ ಎ ಅನ್ನೋನು ಹೌದಾ ಹಳೆ ಬಿಸ್ನೆಸ್ ಮ್ಯಾನ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದ್ದಾನೆ ಅವನಿಗೆ ಆಗಿರ್ತಕ್ಕಂತ ಕಸ್ಟಮರ್ಸ್ ಇದ್ದಾರೆ ಮತ್ ಮತ್ತೆ ಅದೇ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಹೌದಾ ಅವ್ರ ಹತ್ರ ಎಂತ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವನು 5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಪ್ರಾಫಿಟ್ ಮಾಡ್ತಾ ಇದ್ದಾನೆ ಬಿ ಅನ್ನೋನು ಇದ್ದಾನೆ ಅವನು ಸುಮಾರು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನು 4 ಲಕ್ಷ ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾನೆ ಸಿ ಅನ್ನೋನು 3 ಲಕ್ಷ ಮಾಡ್ತಾ ಇದ್ದಾನೆ ಡಿ ಅನ್ನೋನು ಹೊಸ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೋಣ ಓಕೆನಾ ಏನಿದು ಹೊಸ ಬಿಸ್ನೆಸ್ ಮ್ಯಾನ್ ಇವನು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾನೆ 2 ಲಕ್ಷ ರೂಪಾಯಿ ಅಂದ್ರೆ ಯಾರೇ ಹೊಸದಾಗಿ ಬಿಸ್ನೆಸ್ ಮಾಡಿದ್ರು ಕೂಡ ಹೌದಾ ಅದೇ ತರದ ಬಿಸ್ನೆಸ್ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟು ಲಾಭ ಬರುತ್ತೆ 2 ಲಕ್ಷ ರೂಪಾಯಿ ಲಾಭ ಬರುತ್ತೆ ನಾನು ಇದನ್ನ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀನಿ ಏನ್ ಹೇಳ್ತೀನಿ ನಾರ್ಮಲ್ ಆಗಿ ಪ್ರತಿ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರು ಎಷ್ಟು ಬಂಡವಾಳ ಹಾಕಿರ್ತಾರೆ ಅಷ್ಟಕ್ಕೆ ಇಷ್ಟು ಲಾಭ ಬರುತ್ತೆ ಅಂತ ಅನ್ಕೋಣ ಹಾಗಾದ್ರೆ ಈ ಡಿ ಬಿಸ್ನೆಸ್ ಮ್ಯಾನ್ ಗು ಎಬಿಸಿಗೂ ಇರ್ತಕ್ಕಂತ ವ್ಯತ್ಯಾಸ ಏನು ಇವನು ಆಲ್ರೆಡಿ ಎಬಿಸಿ ಅನ್ನೋರು ಆಲ್ರೆಡಿ ಬಿಸ್ನೆಸ್ ನ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗಿರೋ ಒಂದು ಮಾರ್ಕೆಟ್ ಇದೆ ಅವ್ರಿಗೆ ಆಗಿರ್ತಕ್ಕಂತ ಕಸ್ಟಮರ್ಸ್ ಇದ್ದಾರೆ ಹೌದಾ ಅವರು ಅಂಗಡಿ ಓಪನ್ ಮಾಡಿಟ್ಕೊಂಡ್ರೆ ಸಾಕು ಈಸಿಯಾಗಿ ಕಸ್ಟಮರ್ಸ್ ಬರ್ತಾರೆ ಹೌದಾ ಆದ್ರೆ ಡಿ ಏನ್ ಮಾಡಿದ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಅವನಿಗೆ ಫ್ಲೋಟಿಂಗ್ ಹಿಂಗ್ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ನೋಡ್ತಾರೆ ನೋಡೋಣ ಟ್ರೈ ಮಾಡೋಣ ಅಂತ ಬರ್ತಾರೆ ಅಷ್ಟೇ ಹೌದಾ ನೋಡೋಣ ಇಲ್ಲೊಂದ್ ಕಡೆ ತಗೋಣ ನೋಡೋಣ ಪರ್ಚೇಸ್ ಮಾಡೋಣ ಅಂತ ಬರ್ತಾರೆ ಅದಕ್ಕೆ ಅವನಿಗೆ ಎಷ್ಟು ಲಾಭ ಬಂದಿದೆ 2 ಲಕ್ಷ ಬಂದಿದೆ
ಹಾಗಾದ್ರೆ ಇವನ್ ಮೂರು ಜನಕ್ಕೂ ಮತ್ತೆ ಇವನ್ಗೂ ಕಂಪೇರ್ ಮಾಡಿದ್ರೆ ಈ ಮೂರು ಜನನು ಏನ್ ಮಾಡಿದ್ದಾರೆ, ಪ್ರಾಫಿಟ್ ನ ಹೆಚ್ಚಿಗೆ ಅರ್ನ್ ಮಾಡ್ತಾ ಇದಾರೆ, ಹೌದಾ? ಎಷ್ಟು ಅರ್ನ್ ಮಾಡ್ತಾ ಇದಾರೆ? ಹಾಗಾದ್ರೆ ಒಂದ್ ಲೈನ್ ಹೇಳಿದೀನಿ, ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ನಾರ್ಮಲ್ ಪ್ರಾಫಿಟ್ ಅಲ್ವಾ ಇದು? ಅಂದ್ರೆ ನೀನು ನಾನು ಯಾರೇ ಬಿಸ್ನೆಸ್ ಮಾಡಿದ್ರು 2 ಲಕ್ಷ ಮಾಡ್ತೀವಿ, ಆದ್ರೆ ಏನ್ ಮಾಡೋದ್ರಿಂದ ಎಕ್ಸ್ಟ್ರಾ ಎಷ್ಟು ಲಾಭ ಬಂದಿದೆ? 3 ಲಕ್ಷ ರೂಪಾಯಿ ಲಾಭ ಜಾಸ್ತಿ ಬರ್ತಾ ಇದೆ, ಕರೆಕ್ಟಾ? ಇವನ ಹತ್ರ ಎಷ್ಟು ಬರ್ತಾ ಇದೆ? 2 ಲಕ್ಷ ಬರ್ತಾ ಇದೆ. ಇವನ ಹತ್ರ ಏನಾಗ್ತಾ ಇದೆ? 1 ಲಕ್ಷ ಜಾಸ್ತಿ ಬರ್ತಾ ಇದೆ. ಕಾರಣ ಏನು? ಇವನು ಆಲ್ರೆಡಿ ಬಿಸ್ನೆಸ್ ನ ನಡೆಸ್ತಾ ಇದ್ದಾನೆ, ಅವನದು ಆಲ್ರೆಡಿ ಒಳ್ಳೆ ರೆಪ್ಯುಟೇಷನ್ ಇದೆ, ಒಳ್ಳೆ ನೇಮ್ ಇದೆ, ಒಳ್ಳೆ ಫೇಮ್ ಇದೆ, ಒಳ್ಳೆ ಸೇಲ್ಸ್ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಅವನಿಗೆ ಆಗಿರೋ ಕಸ್ಟಮರ್ಸ್ ಇದ್ದಾರೆ. ಆದ್ರೆ ಡಿ ಅನ್ನೋನು ಹೊಸದಾಗಿ ಪ್ರಾರಂಭ ಮಾಡಿದ್ದಾನೆ. ಹಾಗಾದ್ರೆ ಈ ಬಿಸ್ನೆಸ್ ನಲ್ಲಿ ಎಕ್ಸ್ಟ್ರಾ ಅರ್ನ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಇರೋದ್ರಿಂದ ನಾವು ಈ 3 ಲಕ್ಷ ರೂಪಾಯಿ ಏನ್ ಎಕ್ಸ್ಟ್ರಾ ಅರ್ನ್ ಮಾಡಿದಾರಲ್ವ, ಅದನ್ನ ಗುಡ್ ವಿಲ್ ಅಂತ ಕರಿಬಹುದು. ಹಾಗಾದ್ರೆ ವಾಟ್ ಈಸ್ ಗುಡ್ ವಿಲ್ ಅಂತ ಹೇಳಿದ್ರೆ, ಗುಡ್ ವಿಲ್ ರೆಫರ್ಸ್ ಟು ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಸಿಟಿ ಆಫ್ ಎ ಬಿಸ್ನೆಸ್. ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಸಿಟಿ ಆಫ್ ಎ ಬಿಸ್ನೆಸ್ ಅಂತ ಹೇಳ್ತೀವಿ. ಗುಡ್ ವಿಲ್ ಈಸ್ ನಥಿಂಗ್ ಬಟ್ ಓವರ್ ಅಂಡ್ ಅಬೋವ್ ದ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಗಿಂತಲೂ ಜಾಸ್ತಿ ಪ್ರಾಫಿಟ್ ಬಂದ್ರೆ ಅಲ್ಲಿ ಗುಡ್ ವಿಲ್ ಇದೆ ಅಂತ ಹೇಳ್ಬೋದು. ಒಳ್ಳೆ ಹೆಸರಿದೆ, ಒಳ್ಳೆ ಫೇಮ್ ಇದೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್, ಮಲ್ಲೇಶ್ವರಂ ಎಂಟ್ರಿ ಆಗಿದ ತಕ್ಷಣ ನಾವು ಜ್ಞಾಪಿಸ್ಕೊಳ್ತಕ್ಕಂತ ಹೋಟ್ಲ್ ಯಾವ್ದು? ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲ್ ಹೆಸರು ಹೇಳಿ ನೋಡೋಣ. ಮಲ್ಲೇಶ್ವರಂ ಒಳ್ಳೆ ಹೋಟ್ಲ್ ಹೆಸರು ಪ್ರಶಾಂತ್ ಯಾವ್ದು? ಅಡಿಗಾಸ್. ಅಡಿಗಾಸ್ ಇದೆ, ಹೌದಾ? ನಾವು ಮಲ್ಲೇಶ್ವರಂ ಎಂಟ್ರಿ ಆಗಿದ ತಕ್ಷಣ ಇರಪ್ಪ ಅಡಿಗಾಸ್ ಹೋಗ್ಬಿಟ್ಟು ಒಂದು ಬಿಸಿ ಬೆಳ ಬರ್ತೀನ, ಹೌದಾ ಇಲ್ವೋ? ಹಾಗಾದ್ರೆ ನಾವು ಅಡಿಗಾಸ್ ಹೋಟೆಲ್ನೇ ಏನು ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅಡಿಗಾಸ್ ಒಂದು ಎಲ್ಲೆ ಒಳ್ಳೆ ಹೆಸರಿದೆ, ಒಳ್ಳೆ ಫೇಮಸ್ ಇದೆ, ಒಳ್ಳೆ ಟೇಸ್ ಇದೆ, ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾನೆ, ರೇಟ್ ಕಡಿಮೆ ಇರುತ್ತೆ, ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋಗ್ತೀವಿ, ಹೌದಾ? ಸೊ ಅಂದ್ರೆ ಇಲ್ಲಿ ಮಾಮೂಲಿ ಹೋಟ್ಲ್ ಇದೆ, ಇವನು 1 ವರ್ಷನೂ ಆಗಿರಲ್ಲ ಪ್ರಾರಂಭ ಮಾಡಿ, ಅವನ ಹತ್ರ ಏನ್ ಮಾಡ್ತೀವಿ? ತುಂಬಾ ಅಶ್ವಾಗ್ತಿದ್ರೆ ಸುತ್ತಮುತ್ತಲು ಯಾವ್ದು ಹೋಟ್ಲ್ ಇಲ್ಲ ಅಂದ್ರೆ ಆವಾಗ ಹೋಗ್ತೀವಿ, ಹೌದಾ? ಅಲ್ಲೇ ಬೇಕು ಅಂತ ಹೇಳ್ತಾ ಹೋದಾಗ ಅಲ್ಲಿ ಗುಡ್ ವಿಲ್ ಇದೆ, ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ನಾವು ಗುಡ್ ವಿಲ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ಗುಡ್ ವಿಲ್ ಈಸ್ ನಥಿಂಗ್ ಬಟ್ ಎನ್ ಎಕ್ಸ್ಟ್ರಾ ಅರ್ನಿಂಗ್ ಕೆಪಾಸಿಟಿ ಆಫ್ ಎನಿ ಬಿಸ್ನೆಸ್ ಆರ್ ಓವರ್ ಅಂಡ್ ಅಬೌವ್ ದ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್. ಒಂದೇ ಲೈನ್, ಓವರ್ ಅಂಡ್ ಅಬೌವ್ ದ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಹೇಳಿ. ಹಾಗಾದ್ರೆ ಈ ಗುಡ್ ವಿಲ್ ನ ಯಾವ ರೀತಿ ವ್ಯಾಲ್ಯೂ ಮಾಡುವಂಥದ್ದು, ಅಳತೆ ಮಾಡತಕ್ಕಂಥದ್ದು ಹೇಗೆ? ಈಗ ಕಾಣಿಸಲ್ಲ ಅದ್ ಕಣ್ಣಿಗೆ, ಹೌದೋ ಇಲ್ವೋ? ಕಣ್ಣಿಗೆ ಕಾಣಿಸಲ್ಲ ನಿಜ, ಆದ್ರೆ ಅದನ್ನ ಏನ್ ಮಾಡ್ಬೋದು ನಾವು? ಅದನ್ನ ವ್ಯಾಲ್ಯೂ ಮಾಡಬಹುದು. ಹೆಂಗ್ ವ್ಯಾಲ್ಯೂ ಮಾಡ್ಬೋದು ನೋಡಿ, ಇಲ್ಲಿ ವ್ಯಾಲ್ಯೂ ಮಾಡಿದ್ದೀನಿ ನಾನು ನೋಡಿ, ಎ ಕಂಪನಿ 5 ಲಕ್ಷ, ಬಿ ಕಂಪನಿ 2 ಲಕ್ಷ. ಹಾಗಾದ್ರೆ ಎ ಕಂಪನಿ ಬಿ ಕಂಪನಿಗಿಂತಲೂ ಏನ್ ಮಾಡ್ತಾ ಇದೆ? ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ. ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ? 3 ಲಕ್ಷ ಜಾಸ್ತಿ ಅರ್ನ್ ಮಾಡ್ತಾ ಇದೆ. ಹಾಗಾದ್ರೆ ಎ ಕಂಪನಿ ಗುಡ್ ವಿಲ್ ಇದೆ, ಡಿ ಕಂಪ್ನಿಲಿ ಇದೆಯಾ? ಹಾಗಾದ್ರೆ ಡಿನಲ್ಲಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವನು ಇವನಿಗಿಂತಲೂ ಕಡಿಮೆ ಅರ್ನ್ ಮಾಡ್ತಾ ಇದ್ದಾನೆ, ಬರೀ ನಾರ್ಮಲ್ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾನೆ, ಕರೆಕ್ಟಾ? ಸೊ ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ ಫ್ರೆಂಡ್ಸ್ ಅಲ್ಲ ಎಷ್ಟೊಂದ್ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸೈಲೆಂಟ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯೂಶುವಲ್ ಆಗಿ ಏನೋ ಒಂದು ಕಾಮನ್ ಟಾಕ್ ಮಾತಾಡ್ತೀವಿ, ಗೊತ್ತಾ? ದೀಪಕ್ ಬಿಸ್ನೆಸ್ ಮಾಡ್ತಾ ಇದ್ಯಾ, ಮೂಣಪ್ಪ ಅಂದ್ರೆ ಎಷ್ಟು ಬರುತ್ತೆ ಲಾಭ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ರೆ ಹೇಳ್ತೀವಿ, ಇದೆ ಒಂದು 10-15% ಮಾರ್ಜಿನ್ ಇದೆ ಅಂತ, ಹೌದಾ? 10-15% ಅಂದ್ರೆ ಅವನ್ ಬಿಸ್ನೆಸ್ ಮಾಡತಕ್ಕಂತ ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನ್ ಬಂಡವಾಳ ಎಷ್ಟು ಹಾಕ್ತಾನೆ, ಅದ್ರ ಮೇಲೆ ಒಂದು 10-15% ಲಾಭ ಇದೆ ಅಂತ ಹೇಳ್ತಾನೆ. ಅದು ದೀಪಕ್ ಆದ್ರೂ ಮಾಡ್ಲಿ, ಗಣೇಶನ್ ಆದ್ರೂ ಮಾಡ್ಲಿ, ಈಶ್ವರನಾದ್ರೂ ಮಾಡ್ಲಿ, ಯಾರು ಮಾಡಿದ್ರು 10-15% ಬರುತ್ತೆ. ಆದ್ರೆ ಶ್ರೀನಾಥ್ ಸರ್ ಮಾಡೋದ್ರಿಂದ 25% ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಶ್ರೀನಾಥ್ ಸರ್ ಹತ್ರ ಏನೋ ಒಂದು ವಿಶೇಷ ಇರಬೇಕು, ಇಲ್ಲ ನಾನು ಹಳೆ ಬಿಸ್ನೆಸ್ ಮ್ಯಾನ್ ಇರಬೇಕು, ಒಳ್ಳೆ ರೆಪ್ಯುಟೇಷನ್ ಒಳ್ಳೆ ಹೆಸರು ಕಾಪಾಡ್ಕೊಂಡ್ ಬಂದಿರ್ತೀನಿ, ಒಳ್ಳೆ ಬ್ರ್ಯಾಂಡ್ ಕಾಪಾಡ್ಕೊಂಡ್ ಬಂದಿರ್ತೀನಿ, ಹೌದಾ? ಜನ ಎಲ್ಲ ನನ್ನ ಹತ್ರನೇ ಹುಡುಕೊಂಡ್ ಬರ್ತಾರೆ, ದೀಪಕ್ ಅಂದ್ರೆ ಬರೋದಿಲ್ಲ. ಕಾರಣ ಅಂದ್ರೆ ಹೊಸದಾಗಿ ಪ್ರಾರಂಭ ಮಾಡಿದ್ದೇನೆ, ಅವರೆಲ್ಲ ಅರ್ನ್ ಮಾಡೋದು ನಾರ್ಮಲ್ ಪ್ರಾಫಿಟ್, ನಾನ್ ಮಾಡ್ತಕ್ಕಂಥದ್ದು ಎಂತದ್ದು ಅದಕ್ಕಿಂತಲೂ ಜಾಸ್ತಿ, ಹೌದಾ? ಅದನ್ನೇ ನಾವು ಗುಡ್ ವಿಲ್ ಅಂತ ಹೇಳ್ತೀವಿ.
ಅರ್ಥ ಆಗ್ತಿದ್ಯಾ? ಸೊ ಇದನ್ನ ವ್ಯಾಲ್ಯೂ ಮಾಡಬೇಕಾದ್ರೆ ನಮಗೆ ಸಿಲೆಬಸ್ ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಓಕೆನಾ, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ನಮಗೆ ನಾಲ್ಕು ತರ ಗುಡ್ ವಿಲ್ ಇದೆ. ಎಷ್ಟು ತರ ವ್ಯಾಲ್ಯೂ ಮಾಡ್ತೀವಿ? ನಾಲ್ಕು ತರ ಗುಡ್ ವಿಲ್ ನ ವ್ಯಾಲ್ಯೂ ಮಾಡ್ತೀವಿ. ನಿಮ್ ಫ್ರೆಂಡ್ ವೆರಿ ಗುಡ್. ಸೊ ಈಗ ಈ ನಾಲ್ಕು ತರ ಗುಡ್ ವಿಲ್ ಅಲ್ಲಿ ಯಾವ್ಯಾವ ತರ ಮಾಡ್ತೀವಿ ನೋಡ. ಫಸ್ಟ್ ಬಂದು ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೂಪರ್ ಪ್ರಾಫಿಟ್, ಓಕೆನಾ. ಎರಡನೇದು ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ಮೂರನೇದು ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ. ನಾಲ್ಕನೇದು ವೇಟೆಡ್ ಆವರೇಜ್ ಮೆಥಡ್ ಅಂತ ಹೇಳ್ತೀವಿ. ವೇಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ. ಈ ನಾಲ್ಕು ಮೆಥಡ್ ಕಲ್ತ್ಕೊಂಡ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ? 20 ಮಾರ್ಕ್ಸ್ ಬರುತ್ತೆ. ಅದು ಎಷ್ಟು ಈಸಿ ಗೊತ್ತಾ? ತುಂಬಾ ಈಸಿಯಾಗಿ ಹೇಳ್ಕೊಡ್ತೀವಿ. ಈಗ ಫಸ್ಟ್ ಸೂಪರ್ ಪ್ರಾಫಿಟ್ ಅಂದ್ರೆ ಏನು ನೋಡಿ. ಓವರ್ ಅಂಡ್ ಅಬೋವ್ ದ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ಎಸ್ ಸೂಪರ್ ಪ್ರಾಫಿಟ್. ಓವರ್ ಅಂಡ್ ಅಬೋವ್ ದ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ಎಸ್ ಸೂಪರ್ ಪ್ರಾಫಿಟ್. ಹಾಗಾದ್ರೆ ಇಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ನಾವು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವೇನ್ ತಗೊಳ್ತೀವಿ ಅಂತ ಹೇಳಿದ್ರೆ ಸೂಪರ್ ಪ್ರಾಫಿಟ್, ಓಕೆನಾ, ಮೈನಸ್ ಏನ್ ಮಾಡ್ತೀವಿ? ನಾರ್ಮಲ್ ಪ್ರಾಫಿಟ್ ಅಂತ ಮಾಡ್ತೀವಿ. ಸೂಪರ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಅಂತ ಮಾಡ್ತೀವಿ. ಸರ್, ಹಾಗಾದ್ರೆ ಸೂಪರ್ ಪ್ರಾಫಿಟ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು? ನೋಡಿ ಫಾರ್ಮುಲಾ, ಗುಡ್ ವಿಲ್ ಸೂಪರ್ ಪ್ರಾಫಿಟ್ ಅಲ್ಲಿ ಹೆಂಗ್ ಮಾಡ್ತೀವಿ? ಸೂಪರ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಹಾಗಾದ್ರೆ ಫಸ್ಟ್ ಸೂಪರ್ ಪ್ರಾಫಿಟ್ ಹೆಂಗ್ ಮಾಡ್ತೀವಿ, ಓಕೆನಾ, ಆಮೇಲೆ ನಾರ್ಮಲ್ ಪ್ರಾಫಿಟ್ ಹೆಂಗ್ ಮಾಡ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫಸ್ಟ್ ಸೂಪರ್ ಪ್ರಾಫಿಟ್ ಮಾಡಬೇಕಾದ್ರೆ, ಸೂಪರ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಹೆಂಗ್ ಮಾಡ್ತೀವಿ ಸೂಪರ್ ಪ್ರಾಫಿಟ್ ಅಂದ್ರೆ, ಓಕೆನಾ, ನೋಡಿ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಎಕ್ಸಾಂಪಲ್ ಅಲ್ಲೇ ಇದೆ ನೋಡಿ. ಹೌದಾ? ಎ ಕಂಪನಿ ತಗೋಣ ಎಕ್ಸಾಂಪಲ್. ಎ ಕಂಪನಿ ನೋಡಿ ಎಷ್ಟು ಪ್ರಾಫಿಟ್ ಇದೆ, ಒಟ್ಟು 5 ಲ್ಯಾಕ್ಸ್ ಇದೆ. ಡಿ ಕಂಪನಿ ಎಷ್ಟಿದೆ? ಹಾಗಾದ್ರೆ ಆವರೇಜ್ ಆಗಿ, ಆಕ್ಚುಯಲ್ ಆಗಿ, ಆವರೇಜ್ ಆಗಿ ಅರ್ನ್ ಮಾಡಿರ್ತಕ್ಕಂತ ಪ್ರಾಫಿಟ್ ಎಷ್ಟು? 5 ಲಕ್ಷ. ಹೌದಾ? ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು? ನಾನು ನೀನು ಯಾರು ಬಿಸ್ನೆಸ್ ಮಾಡಿದ್ರು ಬರುವಂತ ಲಾಭ ಎಷ್ಟು? 2 ಲಕ್ಷ. ಹಾಗಾದ್ರೆ 5 ಲ್ಯಾಕ್ಸ್ ಮೈನಸ್ 2 ಲ್ಯಾಕ್ಸ್ ಮಾಡಿದ್ರೆ ಅಲ್ಲಿಗೆ ನಮ್ಗೇನ್ ಬಂತು? ಸೂಪರ್ ಪ್ರಾಫಿಟ್ ಬಂತು, ಕರೆಕ್ಟಾ? ಈಗ ಸೂಪರ್ ಪ್ರಾಫಿಟ್ ಬರುತ್ತೆ. ಈಗ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಅಂತ ಹಾಕ್ತೀನಿ ಇಲ್ಲಿ ಫಾರ್ಮುಲಾ. ಏನಕ್ಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಆವರೇಜ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ? 5 ಲಕ್ಷ ಇದೆ. ನಾರ್ಮಲ್ ಪ್ರಾಫಿಟ್ ಎಷ್ಟಪ್ಪ ಇದೆ? 2 ಲಕ್ಷ ಇದೆ. ಅಲ್ಲಿಗೆ ಸೂಪರ್ ಪ್ರಾಫಿಟ್ ಎಷ್ಟಾಯ್ತು? 3 ಲಕ್ಷ ಇದೆ. ಸೇ ಎ ಹೇಳ್ತಾನೆ ಏನಂತ, ನೋಡಪ್ಪ ಈ ವರ್ಷ ನಂದು ಗುಡ್ ವಿಲ್ 3 ಲಕ್ಷ ಇದೆ ಅಂತ ಹೇಳ್ತಾನೆ. ಹಾಗೆ ಎ ಏನ್ ಹೇಳ್ತಾನೆ ಗೊತ್ತಾ? ಇನ್ನೊಂದು ಪಾಯಿಂಟ್, ನಾನು ಈ 5 ಲಕ್ಷ ರೂಪಾಯಿ ಲಾಭನ ಇನ್ನ ಮುಂದೆ 3 ರಿಂದ 4 ವರ್ಷ 5 ವರ್ಷ ಅಷ್ಟೇ ಪ್ರಾಫಿಟ್ ನ ಅರ್ನ್ ಮಾಡ್ತೀನಿ ನಾನು ಅಂತ ಗ್ಯಾರಂಟಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅವನು ಕಂಟಿನ್ಯೂಸ್ ಆಗಿ ಇಷ್ಟೇ ಪ್ರಾಫಿಟ್ ಅರ್ನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಗುಡ್ ವಿಲ್ ಪ್ರತಿ ವರ್ಷ ಏನಾಗ್ತಾ ಇರ್ತದೆ? ಅಷ್ಟೇ ಅಮೌಂಟ್ ಅಷ್ಟು ಜಾಸ್ತಿ ಆಗ್ತಾ ಇರ್ತದೆ. ಆಗ್ತಾ ಇರುತ್ತೆ ಇಲ್ವೋ? ಎಸ್. ಈಗ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೋಗ್ಬಿಡೋಣ, ಕನ್ಕ್ಲೂಷನ್ ಬರೋಣ. ಸೂಪರ್ ಪ್ರಾಫಿಟ್ ಏನದು ಅಂತ ಹೇಳಿದ್ರೆ, ಈಗ ಎ ಕಂಪನಿ ನಡೆಸ್ತಾ ಇದ್ದಾರೆ, ನಾನೇ ಎ ಕಂಪನಿ ನಡೆಸ್ತಾ ಇದ್ದೀನಿ. ಗಣೇಶ ಬಂದ, ಸರ್ ನಿಮ್ ಬಿಸ್ನೆಸ್ ಮಾಡ್ಬಿಡಿ ಸರ್, ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ನಾನು ಮಾರಲಯ್ಯ, ನಾನು 5 ಲಕ್ಷ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸರ್ ಸುಮ್ಸುಮ್ನೆ ಹೇಳ್ಬಿಡಿ ಸರ್ 5 ಲಕ್ಷ ಅಂತ. ನೋಡಿ ಡಿ ಅನ್ನೋನು ಯಾವನು ಇದನಲ್ವಾ, ಅವನು ವರ್ಷಕ್ಕೆ ಬರೀ 2 ಲಕ್ಷ ಅರ್ನ್ ಮಾಡ್ತಾ, ಅದು ನಿನ್ನೆ ಮೊನ್ನೆ ಬಂದಿರೋದು. ನಾನು ಕಳೆದ 20 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಪ್ಪ,
ನಾನು 5 ಲಕ್ಷ ಪ್ರಾಫಿಟ್ ಅರ್ನ್ ಮಾಡ್ತೀನಿ ಅಂತ ಹೇಳಿದ ಆಯ್ತು ಸರ್ ನಿಮ್ಮ ರೇಟ್ ಏನು ಹೇಳಿ ಸರ್ ಅಂತ ಹೇಳಿದ ನಾನು ಹೇಳಿದೆ ನನ್ನ ಬಿಸ್ನೆಸ್ ಎಲ್ಲ ನಿಮಗೆ ಮಾರಬೇಕು ಅಂದ್ರೆ ನನ್ನ ಕಂಪನಿನಲ್ಲಿ ಇಷ್ಟು ಅಸೆಟ್ಸ್ ಇದೆ ಅಷ್ಟು ಕಂಪನಿಗೆ ಅಷ್ಟು ಅಸೆಟ್ಸ್ ಗೆ ದುಡ್ಡು ಕೊಡು ಓಕೆನಾ ಅದೇ ತರ ನಾನು ಬಿ ಕಂಪನಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವನಿಗಿಂತಲೂ ನಾನು ಎಷ್ಟು ಲಾಭ ಜಾಸ್ತಿ ಅರ್ನ್ ಮಾಡ್ತಾ ಇದೀನಿ 3 ಲಕ್ಷ ಜಾಸ್ತಿ ಅರ್ನ್ ಮಾಡ್ತಾ ಇದೀನಿ ಇನ್ನ ಮುಂದೆ 5 ವರ್ಷ ಅಷ್ಟೇ ಪ್ರಾಫಿಟ್ ಅರ್ನ್ ಮಾಡ್ತೀನಿ ನೀ ನನ್ನ ಬಿಸ್ನೆಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಓಕೆನಾ ಮುಂದಿನ 5 ವರ್ಷಗಳಲ್ಲಿ ನಾನು ಏನು ಲಾಭ ಅರ್ನ್ ಮಾಡ್ತೀನಲ್ವಾ ಅದನ್ನ ಇವತ್ತೇ ಕೊಟ್ಬಿಡೋ ನಾನು ಬಿಸ್ನೆಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ 5 ವರ್ಷದ ಲಾಭ ಏನಿದೆ ಅಲ್ವಾ ಅರ್ನ್ ಮಾಡೋದು ಅದನ್ನ ಕೊಟ್ಬಿಡು ಇವತ್ತೇ ನಾನು ಏನು ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ ಅವನು ನೋಡ್ತಾನೆ ತಗೋಬೋದಾ ಇಲ್ಲೋ ಅಂತ ಹೇಳಿ ಎಸ್ ತಗೋಬಹುದು ಅಂತ ಅನ್ಸುತ್ತೆ ತಗೋತಾನೆ ಇಲ್ಲ ಇಲ್ಲ ಹೌದಾ ಸೊ ಇದನ್ನೇ ನಾವು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ ಏನಕ್ಕೆ ಏನಕ್ಕೆ ಬೈ ಮಾಡ್ತಾರೆ ಒಂದು ಬಿಸ್ನೆಸ್ ನ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಜಾಸ್ತಿ ಕೊಟ್ಟು ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಯಾಕೆ ಅಂದ್ರೆ ಆ ಬಿಸ್ನೆಸ್ ನಲ್ಲಿ ಎಕ್ಸ್ಟ್ರಾ ಪ್ರಾಫಿಟ್ ಗಳಿಸತಕ್ಕಂತ ಒಂದು ಪವರ್ ಒಂದು ಕೆಪಾಸಿಟಿ ತಾಕತ್ತು ಇರುತ್ತೆ ಆ ಒಂದು ಫೇಮ್ ನೇಮ್ ಇರುತ್ತೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿ ಜಾಸ್ತಿ ಕೊಡ್ತೀವಿ ಈಗ ನಾನು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನಂತ ಹೇಳಿದೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಅಂತ ಹೇಳಿದೆ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಹೌದಾ ಈಗ ಅದರಲ್ಲಿ ಸೂಪರ್ ಪ್ರಾಫಿಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದೆ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಅಂದ್ರೆ ಏನು ಆಕ್ಚುಯಲ್ ಆಗಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾನೆ ಮೈನಸ್ ಅದೇ ತರದ ಬಿಸ್ನೆಸ್ ನವರು ಎಷ್ಟು ಪ್ರಾಫಿಟ್ ಗಳಿಸಬಹುದು ಇವ್ರಿಗಿಂತಲೂ ಇವ್ರು ಜಾಸ್ತಿ ಅರ್ನ್ ಮಾಡಿದ್ರೆ ಆವಾಗ ಆ ಬಿಸ್ನೆಸ್ ನಲ್ಲಿ ಏನಿದೆ ಅಂತ ಆಗುತ್ತೆ ಸೂಪರ್ ಪ್ರಾಫಿಟ್ ಇದೆ ಅಂತ ಆಗುತ್ತೆ ಆವಾಗ ಕಂಡೀಷನ್ಸ್ ನೋಡ್ತೀವಿ ಮುಂದೆ 3 ವರ್ಷಕ್ಕೆ ಮಾತ್ರ ಅಷ್ಟೇ ಪ್ರಾಫಿಟ್ ಬರುತ್ತೆ ಅನ್ನೋದಾದ್ರೆ ಮೂರು ಪಟ್ಟಷ್ಟು ಜಾಸ್ತಿ ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲ 5 ವರ್ಷ ಇನ್ ಕೆಲವರು ಸರ್ ಲಾಸ್ಟ್ 50 ಇಯರ್ಸ್ ಬಿಸ್ನೆಸ್ ಇದೆ ಹೌದಾ ಪ್ರತಿ ವರ್ಷನೂ ಜಾಸ್ತಿ ಆಗ್ತಾ ಇದೆ ಲಾಸ್ಟ್ 40 ಇಯರ್ಸ್ ಜಾಸ್ತಿ ಆಗ್ತಾ ಇದೆ 40 ಟೈಮ್ಸ್ ಕೊಡ್ಬೇಕು ನೀವು ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಡಿಪೆಂಡ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಬಿಸ್ನೆಸ್ ಹೌದಾ ಕ್ಲಿಯರ್ ಓಕೆ ಈಗ ನಮಗೆ ಗುಡ್ ವಿಲ್ ಗೆ ಫಾರ್ಮುಲಾ ಗೊತ್ತಾಯ್ತು ಹೆಂಗ್ ಮಾಡ್ತೀವಿ ಅಂತ ಇದರಲ್ಲಿ ಸೂಪರ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಗೊತ್ತಾಯ್ತು ಆದ್ರೆ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು ನಾರ್ಮಲ್ ಪ್ರಾಫಿಟ್ ಅಂದ್ರೆ ಏನು ಅದೇ ತರದ ಬಿಸ್ನೆಸ್ ನವರು ಎಷ್ಟು ಪ್ರಾಫಿಟ್ ಗಳಿಸ್ತಾರೆ ಅದನ್ನ ನಾವು ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಆವಲ್ಲ ಒಂದು ಉದಾಹರಣೆ ಕೊಟ್ಟನಲ್ವ ಏನ್ ಬಿಸ್ನೆಸ್ ಮಾಡ್ತಾ ಇದೆಯಾ ಎಷ್ಟು ಬರುತ್ತೆ ಅಂದ್ರೆ ಆವರೇಜ್ ಆಗ ಒಂದು 10-15% ಬರುತ್ತೆ ಅಂತ ಹೇಳ್ತೀವಿ ಯಾವ್ದ್ರ ಮೇಲೆ ಬರುತ್ತೆ 10-15% ಯಾವ್ದ್ರಿಂದ ಬರುತ್ತೆ ನಾವು ಹಾಕಿರೋ ಬಂಡವಾಳದ ಮೇಲೆ ಹೌದು ಕ್ಯಾಪಿಟಲ್ ಮೇಲೆ ಬರುತ್ತೆ ಹಾಗಾದ್ರೆ ನಾರ್ಮಲ್ ಪ್ರಾಫಿಟ್ ನ ಯೂಶುವಲ್ ಆಗಿ ಯಾವ್ದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ನಾರ್ಮಲ್ ಪ್ರಾಫಿಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಕರೆಕ್ಟಾ ಇಂಟು ನಾರ್ಮಲ್ ರೇಟ್ ಏನಿದು ನಾರ್ಮಲ್ ರೇಟ್ ಈಗ ಒಂದು ಮೆಡಿಸಿನ್ ಕಂಪನಿಗೆ ಹೋಗಿ ಫಾರ್ಮಾಸ್ಯುಟಿಕಲ್ ಬಿಸ್ನೆಸ್ ಹೋದ್ರೆ ಯಾರಿಗಾದ್ರೂ ಕೇಳಿದ್ರೆ ಮೆಡಿಕಲ್ ಸ್ಟೋರ್ ಇಟ್ಟಿರೋರಿಗೆ ಒಂದು ಮಾತು ಕೇಳಿ ಸರ್ ನೀವು ಬಂಡವಾಳ ಹಾಕಿದಿರಲ್ವಾ ಮೆಡಿಕಲ್ ಸ್ಟೋರ್ ಇಟ್ಟಿದ್ರಲ್ವಾ ಲಾಭ ಎಷ್ಟು ಬರುತ್ತೆ ಸರ್ ಎಲ್ಲ 10% ಕೊಡ್ತಾರೆ ಅಂತ ಹೇಳ್ತಾರೆ ಅದೇ ಒಂದು ಪ್ರಾವಿಷನ್ ಸ್ಟೋರ್ ಹೋಗಿ ಹೋದ್ರೆ ಎಷ್ಟು ಬರ್ಬೋದು ಅಯ್ಯೋ ಎಲ್ಲ ಬಿಸ್ನೆಸ್ ಮಾಡಿದ್ರು 100% ಅಷ್ಟೇ ಬರೋದು ಪ್ರಾಫಿಟ್ ಅಂತ ಹೇಳ್ತಾರೆ ಬಟ್ಟೆ ಅಂಗಡಿ ಹೋಗಿ ಬರುತ್ತೆ 1-20% ಇದೆ ಅಂತ ಹೇಳ್ತಾರೆ ಹೌದಾ ಇದು ಅದನ್ನ ನಾವು ನಾರ್ಮಲ್ ರೇಟ್ ಅಂತ ಹೇಳ್ತೀವಿ ಹೌದಾ ಈಗ ನಾವು ಹಾಕೊಂಡಿರ್ತಕ್ಕಂತ ಶರ್ಟ್ ಹೌದಾ ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂತ ಅಂಗಡಿಯಲ್ಲಿ ಒಂದು ರೇಟ್ ಇದ್ರೆ ಇದೇ ಶರ್ಟ್ ಇದೇ ತರದ ಬಟ್ಟೆ ಇದೇ ಡಿಸೈನ್ ಶೋರೂಮ್ ಅಲ್ಲಿ ಹೋದ್ರೆ ಒಂದು ರೇಟ್ ಇರುತ್ತೆ ಹೌದಾ ಇಲ್ವೋ ಶೋರೂಮ್ ಅಲ್ಲಿ ಬ್ರಾಂಡೆಡ್ ಹೌದಾ ಅದಕ್ಕೆ ಏನಿರುತ್ತೆ ಎಕ್ಸ್ಟ್ರಾ ಪ್ರಾಫಿಟ್ ಕೆಪಾಸಿಟಿ ಇರುತ್ತೆ ಆ ಬ್ರ್ಯಾಂಡ್ ಹೆಸರು ಹೇಳಿದ್ರೆ ಸಾಕು ಜನ ಮುಗಿದು ಬಿದ್ದು ತಗೋತಾರೆ ಹೌದಾ ಇಲ್ವೋ ಸೊ ಅದನ್ನೇ ನಾವು ಸೂಪರ್ ಪ್ರಾಫಿಟ್ ಅಂತ ಹೇಳ್ತೀವಿ ಇಲ್ಲಿ ನಾರ್ಮಲ್ ಪ್ರಾಫಿಟ್ ಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇಂಟು ನಾರ್ಮಲ್ ರೇಟ್ ಸೇ ಎಕ್ಸಾಂಪಲ್ ಹೇಳ್ತೀನಿ ಸಪೋಸ್ ನಾನು 1.5 ಲಕ್ಷ ರೂಪಾಯಿ ಅಷ್ಟು ಏನಾಕಿದ್ದೀನಿ ಕ್ಯಾಪಿಟಲ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ನಾರ್ಮಲ್ ರೇಟ್ ಎಷ್ಟು ಬರುತ್ತೆ 1-12% ಇದೆ ಅಂತ ಅನ್ಕೋಣ ಓಕೆನಾ 12% ಇದ್ರೆ 12
18,000 rupees ಆಗುತ್ತೆ 18,000 ಕರೆಕ್ಟ್ ಏನಪ್ಪ ಸಪೋಸ್ 1,00,000 rupees ಆಗುತ್ತೆ ಅಂತ ಇಟ್ಕೊಳ್ಳಿ ಎಷ್ಟು ಬರುತ್ತೆ 12,000 ಪ್ರಾಫಿಟ್ ಬರುತ್ತೆ ಕರೆಕ್ಟ್ ಈಗ ಎ ಬಿಸಿನೆಸ್ ನೋನು ಸೇ ಫಾರ್ ಎಕ್ಸಾಂಪಲ್ 24,000 rupees ಪ್ರಾಫಿಟ್ ಅರ್ನ್ ಮಾಡಿದ ಅಂತ ಇಟ್ಕೊಳ್ಳೋಣ ಒಂದು ವರ್ಷಕ್ಕೆ ಡಿ ಕಂಪನಿ ಅವನು 1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಎಷ್ಟು ಲಾಭ ಬರ್ತಾ ಇದೆ 12,000 rupees ಜಾಸ್ತಿ ಬರ್ತಾ ಇದೆ ಹೌದಾ ಸಪೋಸ್ 1,50,000 ಹಾಕಿದ್ದಾನೆ ಅಂತ ಅನ್ಕೋಣ ಎಕ್ಸಾಂಪಲ್ ಅಲ್ಲಿ ಅಲ್ಲಿಗೆ ಪ್ರಾಫಿಟ್ ಎಷ್ಟು ಬರ್ತೋ 18 ಅಲ್ವಾ 18 18,000 ಬರುತ್ತೆ ಅನ್ಕೋಣ ಆಗ ಇದು ಏನಾಯ್ತಿತ್ತು ಆವರೇಜ್ ಪ್ರಾಫಿಟ್ ಆಯ್ತು ಕರೆಕ್ಟಾ ಆವರೇಜ್ ಪ್ರಾಫಿಟ್ ಎಷ್ಟು 24,000 ನಾರ್ಮಲ್ ಪ್ರಾಫಿಟ್ ಎಷ್ಟು 18,000 ಹಾಗಾದ್ರೆ 24 - 18 ಎಷ್ಟು ಬರುತ್ತೆ 6,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಈ 6,000 rupees ಏನಂತ ಕರಿಬಹುದು ಸೂಪರ್ ಪ್ರಾಫಿಟ್ ಅಂತ ಕರಿಬಹುದು ಕರೆಕ್ಟಾ ಈಗ ನಾನು ಹೇಳ್ತೀನಿ 6,000 ಸೂಪರ್ ಪ್ರಾಫಿಟ್ ಹಾಗಾದ್ರೆ ಗುಡ್ ವಿಲ್ ಎಷ್ಟು ಕೊಡ್ತೀವಿ ಹೇಳೋ ಸರ್ ಇನ್ನ 6,000 rupees ಎಕ್ಸ್ಟ್ರಾ ಪ್ರಾಫಿಟ್ ನ ನೆಕ್ಸ್ಟ್ ಇನ್ನ 3 ವರ್ಷಕ್ಕೆ ಜಾಸ್ತಿ 3 ವರ್ಷಕ್ಕೆ ನಾನು ಅಷ್ಟೇ ಗಳಿಸ್ತೀನಿ ಅಷ್ಟೇ ಪ್ರಾಫಿಟ್ ಆನ್ ಮಾಡೋ ಕೆಪಾಸಿಟಿ ಇದೆ ಆಗ ನಾನೇನ್ ಮಾಡ್ತೀನಿ ಸೂಪರ್ ಪ್ರಾಫಿಟ್ 6,000 3 ವರ್ಷ ಗಳಿಸೋದ್ರಿಂದ ನನಗೆ ಗುಡ್ ವಿಲ್ ಅಮೌಂಟ್ ಎಷ್ಟಾಯ್ತು 18,000 ಅರ್ಥ ಆಗ್ತಿದ್ಯಾ ಸರ್ ಹಾಗಾದ್ರೆ ಈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಏನ್ ಮಾಡೋದು ಹೆಂಗ್ ಕಂಡು ಹಿಡಿಯೋದು ಅದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾನೆ ಓಕೆನಾ ಡಿಪೆಂಡಿಂಗ್ ಅಪ್ ಅಂತ ಈ ಟೈಪ್ ಆಫ್ ಇಂಡಸ್ಟ್ರೀಸ್ ಈಗ ಶುಗರ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಂದೊಂದು ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಇರುತ್ತೆ ಅದನ್ನೇ ಸ್ಟ್ಯಾಂಡರ್ಡ್ ರೇಟ್ ಅಂತ ಹೇಳ್ತೀವಿ ನಾರ್ಮಲ್ ರೇಟ್ ಅಂತ ಕರಿತೀವಿ ಎಲ್ಲರಿಗೂ ಅರ್ಥ ಆಯ್ತಾ ಇದನ್ನ ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ ಕ್ಲಿಯರ್ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಕ್ಯಾಪಿಟಲೈಸೇಷನ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ವೇಟೆಡ್ ಆವರೇಜ್ ಪ್ರಾಫಿಟ್ ಅಲ್ಲಿ ಹೆಂಗ್ ಮಾಡೋದು ಅಂತ ಹೇಳ್ಬೋದು ಓಕೆನಾ ಥ್ಯಾಂಕ್ ಯು